ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 164. ಅಧರ್ಮ ಸ್ವರೂಪನ ಜನನಕ್ಕೆ ಎಡೆ ಮಾಡಿಕೊಟ್ಟ ಸಂದರ್ಭಗಳು. 1. ಮಹಾಪತನ. ಕ್ರಿಶ್ಚಿಯ ಸಭೆಯ ಮೂಲಕ ಸರಳತ್ವ ಮತ್ತು ಪವಿತ್ರ ಬೋಧನೆಗಳ ಹಾಗೂ ಪೋಪನ ಬೆಳವಣಿಗೆ. ಅಧರ್ಮ ಸ್ವರೂಪನು ಸಭೆಯೊಳಗೆ ಗುಪ್ತವಾಗಿ ಕಾರ್ಯವೆಸಗುತ್ತಿರುವ ಅಧರ್ಮ ಮತ್ತು ಮಹತ್ವಾಕಾಂಕ್ಷಿಗಳು ಅಂದರೆ ಪೋಪನು ಸಭೆಯ ಮುಖ್ಯಸ್ಥನೆಂದು ಗುರುತಿಸುವ ಮುನ್ನ ಸಂಭವಿಸುವುದೆಂದು ಪೌಲನ ಪ್ರವಾದನೆಗಳ ನೆರವೇರಿಕೆಯನ್ನು ಇತಿಹಾಸವು ದಾಖಲಿಸುತ್ತದೆಯೋ ಎಂಬುದನ್ನು ನಾವು ಮೊದಲು ವಿಚಾರಿಸೋಣವೇ. ಹೌದು, ಬಲು ಸ್ಪಷ್ಟವಾಗಿ ಕರ್ತನು ಮತ್ತು ಅಪೋಸ್ತಲರು ಸಭೆಯನ್ನು ಸ್ಥಾಪಿಸುವ ಅನೇಕ ಶತಮಾನಗಳವರೆಗೆ ಪೋಪನ ಪೌರಾಹಿತ್ಯ ಪ್ರಭುತ್ವವು ಜಾರಿಗೆ ಬಂದಿರಲಿಲ್ಲ ಮತ್ತು ನಡುವಣ ಬಿಡುವಿನ ಕಾಲದ ಇತಿಹಾಸವನ್ನು ನಾವು ಫಿಷರನ್ ಪ್ರಪಂಚ ಚರಿತ್ರೆಯಲ್ಲಿನ 193ನೇ ಪುಟದಲ್ಲಿ ಹೀಗೆ ಓದುತ್ತೇವೆ. ಸಭೆಯು ತನ್ನ ಸಂಖ್ಯೆಯಲ್ಲಿಯೂ ಸಂಪತ್ತಿನಲ್ಲಿಯೂ ಬೆಳೆಯುತ್ತಿರಲು ಆರಾಧನೆ ಮಾಡಲು ದುಬಾರಿಯಾದ ಸೌಧಗಳನ್ನು ಕಟ್ಟಿಸಲಾಯಿತು. ಆರಾಧನೆಯು ಹೆಚ್ಚು ವಿಸ್ತಾರಗೊಂಡಿತು. ಶಿಲ್ಪ ಕಲಾಕೃತಿಗಳು ಮತ್ತು ಚಿತ್ರಕಲೆಯು ಭಕ್ತಿಯ ಕಾರ್ಯಗಳ ಸಹಾಯಕ ಪಟ್ಟಿಯಲ್ಲಿ ಸೇರಲ್ಪಟ್ಟವು. ಭಕ್ತರ ಮತ್ತು ಹತಾಸಾಕ್ಷಿಗಳ ಸ್ಮಾರಕ ವಸ್ತುಗಳು ಪವಿತ್ರ ಸ್ವತ್ತುಗಳೆಂದು ಹೃದಯಪೂರ್ವಕವಾಗಿ ಪರಿಗಣಿಸಲ್ಪಟ್ಟವು. ಧಾರ್ಮಿಕ ಆಚರಣೆಗಳು ಹೆಚ್ಚುತ್ತಾ ಹೋದವು ಮತ್ತು 4ನೇ ಶತಮಾನದ ಕ್ರೈಸ್ತ ಚಕ್ರವರ್ತಿಗಳ ಆಡಳಿತದಲ್ಲಿ ಸಭೆಗಳು ಪುರೋಹಿತ ಪೋಷಾಕುಗಳೊಡನೆ ಮತ್ತು ಆಚರಣೆಗಳ ಅಳವಡಿಕೆಯೊಂದಿಗೆ ಅನ್ಯ ಜನಾಂಗದ ಪದ್ಧತಿಗಳಿಂದ ಯುಕ್ತಿಯಿಂದ ಸ್ಥಾನಭ್ರಷ್ಟಗೊಳಿಸಿ ಸದೃಶ್ಯವಾದ ಹೆಚ್ಚಾದ ವೈಭವವನ್ನು ತಾನು ಪಡ್ಕೊಂಡಿದೆ. ಮತ್ತೊಂದರಲ್ಲಿ ವೈಟ್ ರವರ ಪ್ರಪಂಚ ಚರಿತ್ರೆಯ 156ನೇ ಪುಟದಲ್ಲಿ ಹೇಳಿರುವಂತೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕ್ರೈಸ್ತತ್ವವು ಒಂದು ಧರ್ಮವಾಗಿ ಸ್ಥಾಪಿತಗೊಂಡ ಸಮಕಾಲೀನಲ್ಲಿ 2 ಶತಮಾನಗಳ ಹಿಂದೆಯೇ ಹುಟ್ಟಿಕೊಂಡ ಮಹಾ ಮತ್ತು ಸರ್ವಸಾಮಾನ್ಯವಾದ ಭ್ರಷ್ಟಾಚಾರವು ಪ್ರಗತಿ ಪಥದಲ್ಲಿತ್ತು. ಕ್ರೈಸ್ತ ಧರ್ಮದ ಪಾದ್ರಿಯ ವರ್ಗವು ಜನರಲ್ಲಿದ್ದ ಮೂಢನಂಬಿಕೆ ಮತ್ತು ಅಜ್ಞಾನವನ್ನು ಅಧಿಕಾರದಿಂದ ತೊಡಗಿಸಿ ಅವರು ತಮ್ಮ ಸ್ವಂತ ಉನ್ನತಿಗೆ ಉಪಯೋಗಿಸಿಕೊಂಡರು. ರಾಪಿನ್ ಎಂಬಾತನು ಅವಲೋಕಿಸಿ ಹೇಳಿದ್ದೇನೆಂದರೆ 5ನೆಯ ಶತಮಾನದಲ್ಲಿ ಅನೇಕ ಮಾನವ ಅನ್ವೇಷಣೆಗಳ ನಿಮಿತ್ತ ಕ್ರೈಸ್ತತ್ವದ ಗುಣ ತಗ್ಗುತ್ತಾ ಬಂದಿತು. ಅದರ ಆಡಳಿತದ ಸರಳತೆ ಮತ್ತು ಶಿಸ್ತುಗಳು ಪಾದ್ರಿವರ್ಗದ ಅಧಿಕಾರದ ಮಟ್ಟಕ್ಕೆ ಇಳಿಯಿತು ಮತ್ತು ಅದರ ಆರಾಧನೆಯು ಮೂರ್ತಿ ಪೂಜಕರಿಂದ ಎರವಲು ಪಡೆದಿದ್ದಾಗಿ ಕಳಂಕಿತಗೊಂಡಿತು. ಮೋಶಿಯಂ ಎಂಬಾತನು ಕ್ರೈಸ್ತತ್ವದ ಚರಿತ್ರೆ ಎಂಬ ತನ್ನ ಪುಸ್ತಕದಲ್ಲಿ ಸಭೆಯು ತನ್ನ ಮೂಲದ ಸರಳತ್ವದಿಂದ ಹಂತ ಹಂತವಾಗಿ ಬಿದ್ದು ಹೋಗುತ್ತಾ ಮಹಾ ಅವನತಿಗೆ ತಲುಪಿದ್ದನ್ನು ಗುರುತಿಸುತ್ತಾನೆ. ಇದು ಅಧರ್ಮ ಸ್ವರೂಪಿಯ ಅಭಿವೃದ್ಧಿಗೆ ಕಾರಣವಾಯಿತು. ಆತನು ಕ್ರಿಸ್ತ ವಿರೋಧಿಯನ್ನು ಗ್ರಹಿಸಿದನೋ ಇಲ್ಲವೋ ಎಂಬುದು ಕಂಡು ಬರುವುದಿಲ್ಲ. ಆದರೆ ನಿಪುಣತೆಯ ಮಾರ್ಗದಲ್ಲಿ ಆತನು ಸಭೆಯಲ್ಲಿ 4ನೇ ಶತಮಾನದ ಆರಂಭದವರೆಗೆ ಅಧರ್ಮ ಕಾರ್ಯದ ರಹಸ್ಯವನ್ನು ಗುರುತಿಸಿದ್ದಾನೆ. ಆದರೆ ಆತನ ಕಾರ್ಯವು ಆತನ ಮರಣದಿಂದ ಸ್ಥಗಿತಗೊಳ್ಳುತ್ತದೆ. ಆತನ ಶ್ರೇಷ್ಠವಾದ ಮತ್ತು ವಿಸ್ತಾರವಾದ ಕಾರ್ಯಗಳ ಉಲ್ಲೇಖನಗಳನ್ನು ನಾವಿಲ್ಲಿ ಸ್ಥಳಾವಕಾಶವಿಲ್ಲದ ಕಾರಣ ನೀಡುವಲು ಆಗುತ್ತಿಲ್ಲ. ಆದರೆ ನಾವು ಆತನ ಸಮಗ್ರ ಕಾರ್ಯಗಳು ಈ ಪ್ರಸ್ತಾಪಕ್ಕೆ ಸಂಬಂಧಿಸಿದಂತೆ ಉನ್ನತವಾಗಿ ಬೋಧಪ್ರದವಾಗಿದೆ ಎಂಬ ಅವನ್ನು ಶ್ಲೈಸುತ್ತೇವೆ. ಮೊದಲನೇ 4 ಶತಮಾನಗಳಿಗೆ ಸಭೆಯ ಚರಿತ್ರೆಯನ್ನು ಕುರಿತು ಲಾರ್ಡ್ಸ್ ಅವರ ರೋಮನ್ನರ ಪುರಾತನ ಲೋಕ ಎಂಬ ಬರವಣಿಗೆಯಲ್ಲಿ ಸ್ಪಷ್ಟವಾಗಿಯೂ ಮೊನಚಾದ ಸಂಕ್ಷಿಪ್ತ ಮಾಹಿತಿಯನ್ನು ಒದಗಿಸಿದೆ. ಅಪೋಸ್ತಲರು ಸೂಚಿಸಿದ ಅದರ ಅಡೆತಡೆಗಳನ್ನು ತೆಗೆದುಹಾಕಿದೆ. ನಂತರದಲ್ಲಿ ಉಂಟಾದ ಅದರ ಕ್ರಮೇಣವಾದ ಅವನತಿಯನ್ನು ಮತ್ತು ತ್ವರಿತವಾದ ಕ್ಷೀಣ ದಿಸೆಯನ್ನು ತೋರಿಸುತ್ತದೆ. ಅವರು ಹೇಳುವುದೇನೆಂದರೆ ಮೊದಲನೆಯ ಶತಮಾನದಲ್ಲಿ ಬಹಳ ಬುದ್ಧಿವಂತರನ್ನಾಗಲಿ ಗಣ್ಯರನ್ನಾಗಲಿ ಕರೆಯಲ್ಪಡಲಿಲ್ಲ. ಯಾವುದೇ ದೊಡ್ಡ ಹೆಸರುಗಳನ್ನು ನಿಮಗೆ ನೀಡಲಾಗಲಿಲ್ಲ. ಯಾವುದೇ ತತ್ವಜ್ಞಾನಿಯಾದರೂ, ರಾಜನೀತಿ ಮುತ್ಸದ್ದಿಯಾದರೂ, ಅಥವಾ ಕೀರ್ತಿವಂತರು, ಸೇನಾಧಿಕಾರಿಗಳು, ರಾಜ್ಯಪಾಲರುಗಳು ಅಥವಾ ನ್ಯಾಯಾಧೀಶರುಗಳು ಅದರಲ್ಲಿ ಇರಲಿಲ್ಲ. ಮೊದಲನೇ ಶತಮಾನದಲ್ಲಿ ಸರ್ಕಾರವು ಸಾಮಾನ್ಯವಾಗಿ ಹಿಂಸೆ ಪಡಿಸಲು ಕ್ರೈಸ್ತರು ಅಷ್ಟೊಂದು ಮುಖ್ಯದವರಾಗಿರಲಿಲ್ಲ. ಅವರು ಸಾರ್ವಜನಿಕ ಗಮನವನ್ನು ಸೆಳೆದವರು ಆಗಿರಲಿಲ್ಲ.
ಅವರ ವಿರುದ್ಧವಾಗಿ ಯಾರು ಗ್ರೀಕ್ ತತ್ವಜ್ಞಾನಿಗಳು ಸೇರಿದಂತೆ ಯಾರೂ ಏನೂ ಬರೆದಿರಲಿಲ್ಲ. ಕ್ರೈಸ್ತರು ಈ ಬಗ್ಗೆ ತಾವೇ ಮಾಡಿದ ಯಾವುದೇ ಪ್ರತಿಭಟನೆ ಅಥವಾ ತಪ್ಪು ಒಪ್ಪಿಗೆಗಳನ್ನು ನಾವು ಓದುವುದಿಲ್ಲ. ಅವರ ಶ್ರೇಣಿಯಲ್ಲಿ ಸ್ಥಾನ ಹೆಚ್ಚು ಕಲಿತವರಾಗಲಿ, ಮೇಧಾವಿಗಳಾಗಲಿ, ಸಂಪತ್ತುಳ್ಳ ಮಹಾನ್ ವ್ಯಕ್ತಿಗಳಾಗಲಿ, ಸಾಮಾಜಿಕ ಸ್ಥಾನದಲ್ಲಿರುವವರಾಗಲಿ ಕಾಣುವುದಿಲ್ಲ. ಮೊದಲನೆಯ ಶತಮಾನದ ಸಭಾ ಚರಿತ್ರೆಯ ವಾರ್ಷಿಕ ವೃತ್ತದಲ್ಲಿ ಮಹಾ ಹೆಸರುಗಳನ್ನು ಪರಿಗಣಿಸುವಾಗ ಅವು ಬರಡದಕ್ಕಿಂತ ಹೆಚ್ಚಾದದ್ದೇನೂ ಬೇರೆ ಕಾಣಿಸುವುದಿಲ್ಲ. ಆದಾಗ್ಯೂ ಈ ಶತಮಾನದಲ್ಲಿ ಮತಾಂತರಿಗಳ ಸಂಖ್ಯೆ ಪ್ರತಿಯೊಂದು ಪಟ್ಟಣದಲ್ಲಿಯೂ ಹೆಚ್ಚುತ್ತಾ ಮತ್ತು ಸಂಪ್ರದಾಯವು ಗುರುತಿಸುವಂತೆ ಅಪೋಸ್ತಲರು ಸೇರಿದಂತೆ ಪ್ರಮುಖರಾದವರು ಹತಾಸಾಕ್ಷಿಗಳನ್ನು ಸೂಚಿಸುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.